ಅದು ಪ್ರತಿಯೊಬ್ಬ ರಾಜಕಾರಣಿಯ ಅಧಿಕಾರದ ಕೇಂದ್ರದ ಜಾಗ, ಜೊತೆಗೆ ಸದಾ ಟ್ರಾಫಿಕ್ ದಟ್ಟಣೆಯಿಂದ ಕೂಡಿರೋ ಪ್ರತಿಷ್ಠಿತ ರಸ್ತೆ. ಕೇವಲ ರಾಜಕಾರಣಿ ಮಾಧ್ಯಮದವರು ಓಡಾಡ್ತಾ ಇದ್ದ ಜಾಗದಲ್ಲಿ ಪುಟಾಣಿಗಳು ಸೇರಿದಂತೆ ಮೆಟ್ರೋ ಮಂದಿ ಎಂಜಾಯ್ ಮಾಡ್ತಾ ಇದ್ರು. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವೀಕೆಂಡ್ನಲ್ಲಿ ಮಸ್ತಿ ಮಾಡಲು ಒಂದೇ ಕಡೆ ಸೇರಿರೋ ಜನರು, ಬೆಳ್ಳಂಬೆಳಿಗ್ಗೆಯೇ ದೇಹದ ತೂಕ ಇಳಿಸಲು ಜುಂಬಾ ಡಾನ್ಸ್ ಮಾಡ್ತಾ ಇರುವ ಸಿಟಿ ಮಂದಿ, ಖಾಲಿ ರಸ್ತೆಯ ಮಧ್ಯದಲ್ಲಿ ಡ್ರಮ್ ಬಾರಿಸ್ತಾ ಎಂಜಾಯ್ ಮಾಡ್ತಾ ಇರೋ ಜನತೆ. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ವಿಧಾನಸೌಧದ ಮುಂದಿನ ಅಂಬೇಡ್ಕರ್ ರಸ್ತೆಯಲ್ಲಿ. ವಿಧಾನಸೌಧದ ಮುಂದೆ ಮಾಯಾ ಲೋಕವೇ ಸೃಷ್ಟಿಯಾಗಿತ್ತು. ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜಿಸಿದ್ದ ನಮ್ಮ ಬೆಂಗಳೂರು ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಹಬ್ಬದಲ್ಲಿ ಬೆಂಗಳೂರಿನ ಜನ ಸಖತ್ ಎಂಜಾಯ್ ಮಾಡಿದ್ರು. ಆಕ್ಚುಲಿ ನಾವು ಬೇರೆ ಕಡೆ ಹೋಗೋ ಪ್ಲಾನ್ ಇತ್ತು, ಬಟ್ ನಮ್ಮೂರ ಹಬ್ಬ ನಡೀತಿದೆ, ನೋಡೋಣ ಏನು ನಡೀತಿದೆ ನಮ್ಮೂರಲ್ಲಿ ಅಂತ ಬಂದ್ವಿ. ವಿ ಜಸ್ಟ್ ಸ್ಟಾರ್ಟೆಡ್, ಸ್ಟಾಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಿ ಜಸ್ಟ್ ವಿಸಿಟೆಡ್ ಒನ್ ಶಾಪ್, ಆರ್ಗ್ಯಾನಿಕ್ ಸೋಪ್ ಅಂತೆ, ತೊಗೊಂಡಿದ್ದೀನಿ, ಚೆನ್ನಾಗಿತ್ತು. ಇಟ್ಸ್ ಎವ್ರಿಥಿಂಗ್ ಲೈಕ್ ಹ್ಯಾಂಡ್ ಮೇಡ್. ಹಾಗೆ ಕಂಟಿನ್ಯೂ ಮಾಡಬೇಕು, ನೋಡಬೇಕು. ವಿಧಾನಸೌಧದ ಹತ್ರ ಬರಬೇಕಂದ್ರೆ ಏನೋ ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಪ್ಲೇಸ್ ಅಂತ ಅನಿಸ್ತಿತ್ತು. ಬಸ್ಸಲ್ಲಿ ಒಂದೊಂದ್ಸತಿ ಹಿಂಗೆ ಮೂವ್ ಆಗುವಾಗ ಬರೀ ಪೊಲೀಸು, ಇದು ಏನೋ ಮಿನಿಸ್ಟರ್ಸ್ ಓಡಾಡೋ ಜಾಗ, ನಮ್ಮಂತ ಕಾಮನ್ ಪೀಪಲ್ಗೂ ಬಿಟ್ಟಿದ್ದಾರೆ, ಈಗ ನೋಡೋಣ ಚೆನ್ನಾಗಿದೆ. ಸಾವಿರಾರು ಜನ ಬೆಳಗ್ಗೆಯಿಂದಲೇ ಆಗಮಿಸಿ ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬೆಳಗ್ಗೆ 7 ಗಂಟೆಯಿಂದಲೇ ಯೋಗ, ಜುಂಬಾ ಡ್ಯಾನ್ಸ್, ಕಂಸಾಳೆ, ಗೊಂಬೆ ಕುಣಿತ, ಗೌರವರ ಕುಣಿತ, ಹಾಗೆ ಜಾನಪದ ನೃತ್ಯಗಳು, ಸಂಗೀತ, ಕರಕುಶಲ ಕಲೆಗಳು ಒಂದೇ ಸ್ಥಳದಲ್ಲಿ ಅನಾವರಣಗೊಂಡಿತ್ತು. ಇನ್ನು ಖಾದ್ಯ ಪ್ರಿಯರಿಗೆ ವೆಜ್ ಮತ್ತು ನಾನ್ ವೆಜ್ ಸೇರಿದಂತೆ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಲಭ್ಯವಿತ್ತು. ಸೊ ಬೆಂಗಳೂರು ಅಂದರೆ ಪ್ರತಿ ವಾರ ಮಾಲ್ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಬೇಜಾರಾಗೋಗಿರುತ್ತೆ. ಸೊ ನಮ್ಮ ಬೆಂಗಳೂರು ಹಬ್ಬ ಅಂತ ಒಂದು ಬೆಂಗಳೂರಿಗೆ ಒಂದು ಹಬ್ಬ ಕ್ರಿಯೇಟ್ ಮಾಡೋದ್ರಿಂದ ಒಂದು ಲಾಟ್ ಆಫ್ ಕ್ಯೂರಿಯಾಸಿಟಿ ಇತ್ತು, ಏನಿದೆ ಏನಿದು ಅಂತ. ಸೊ ಬೆಂಗಳೂರು ಅಂತ ಒಂದು ಹೊಸ ಲೋಗೋ ರಿಲೀಸ್ ಮಾಡಿದ್ದಾರೆ, ವೆರಿ ನೈಸ್, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಎಕ್ಸಿಬಿಷನ್ ಇಸ್ ವೆರಿ ನೈಸ್, ಸ್ಟಾಲ್ಗಳು ತುಂಬ ಚೆನ್ನಾಗಿತ್ತು, ಫುಡ್ ಸ್ಟಾಲ್ಗಳು ಚೆನ್ನಾಗಿತ್ತು. ಫುಡ್ ಟ್ರಕ್ಸ್ನ ಬೆಂಗಳೂರಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ, ಸೊ ದಟ್ ಇಸ್ ಆಲ್ಸೋ ವೆರಿ ನೈಸ್. ಸೊ ಲಾಟ್ ಆಫ್ ತುಂಬ ಒಳ್ಳೊಳ್ಳೆ ಊಟ ಮಾಡಿದ್ವಿ ಇಲ್ಲೇ, ಶಾಪಿಂಗ್ ಕೂಡ ಮಾಡಿದ್ವಿ. ಸೊ ಇಟ್ಸ್ ವೆರಿ ನೈಸ್. ಪ್ರತಿ ವೀಕೆಂಡ್ನಲ್ಲೂ ಮಾಲ್ ಪಾರ್ಕ್ ಅಂತ ಸುತ್ತಿ ಏನಪ್ಪ ಪ್ರತಿ ವಾರ ಇದೇ ಆಯ್ತು ಅಂತ ಗೊಂಡ್ಗಾಡ್ತಿದ್ದವ್ರಿಗೆ ಬೆಂಗಳೂರು ಹಬ್ಬ ಸಿಕ್ಕಾಬಟ್ಟೆ ಖುಷಿ ಕೊಟ್ಟಿದ್ದಂತೂ ಸತ್ಯ. ವೀಣಾ ಸಿದ್ದಾಪುರ, TV5 ಬೆಂಗಳೂರು.